ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಮುಂದೂಡಿಕೆ 2022 ಎಕ್ಸಾಮಿನೇಷನ್ ಒಂದು ಬಾರಿ ಮುಂದೂಡಿಕೆ ಆಯಿತು, ಈಗ ಮತ್ತೆ ಮುಂದೂಡಿಕೆ ಆಗ್ತಾಯಿದೆ ಅಂತಿದ್ದಾರೆ. ಇದು ನಿಜನ ಸುಳ್ಳ, ಏನು ಮಾಹಿತಿ ಪಿ ಯು ಸಿ ಬೋರ್ಡ್ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದಾರೆ, ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಪಿ ಯು ಸಿ ಎಕ್ಸಾಮಿನೇಷನ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಗಳು ಕೂಡ ನಮ್ಮ ಚಾನಲಲ್ಲಿ ಡೈಲಿ ಖಂಡಿತ ಬರ್ತಾ ಹೋಗ್ತದೆ. ನಂತರ ಈಗ ಮೈನ್ ವಿಷಯಕ್ಕೆ ಬರೋಣ, ಬನ್ನಿ ವಿಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳು, ನಿಮ್ಗೆ ಗೊತ್ತಿರೋಗೆ ಮೊದಲನೇ ಬಾರಿ ಜೆ ಡಬಲ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಕ್ಲಾಶ್ ಆಗಿರೋ ಕಾರಣ ಒಂದು ಬಾರಿ ಪಿ ಯು ಸಿ ಪರೀಕ್ಷೆಯನ್ನು ಕೂಡ ಮುಂದೂಡಿಕೆ ಮಾಡಿದ್ರು. ಈಗ ಮತ್ತೆ ಏನಾಗಿದೆ ಅಂದರೆ ಮತ್ತೆ ರೀಶೆಡ್ಯೂಲ್ ಆಗಿದೆ, ಅಂದರೆ ಜೆ ಡಬಲ್ ಇ ಮೈನ್ಸ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಮತ್ತೆ ರೀಶೆಡ್ಯೂಲ್ ಆಗಿ ಮತ್ತೆ ಒಂದ್ಬಿಟ್ಟು ಪಿ ಯು ಸಿ ಬೋರ್ಡ್ ಎಕ್ಸಾಮಿನೇಷನ್ಗೆ ಕ್ಲಾಶ್ ಆಗಿದೆ. ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ 2022ಕ್ಕೆ ಕ್ಲಾಶ್ ಆಗಿದೆ. ಅಂದರೆ 23 ತಾರೀಕಿಗೆ ಜೆ ಡಬಲ್ ಎಕ್ಸಾಮಿನೇಷನ್ ಮುಗೀತದೆ, 24ಕ್ಕೆ ನಿಮಗೆ ಪಿ ಯು ಸಿ ಪರೀಕ್ಷೆ ಶುರುವಾಗ್ತದೆ. ಈ ಥರ ಕ್ಲಾಶ್ ಆಗಿರ್ತದೆ. ಈಗ ಅದಕ್ಕೆ ಪಿ ಯು ಬೋರ್ಡ್ ಅವರು ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ, ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ. ಈಗ ಒಂದು ಬಾರಿ ಚೇಂಜಸ್ನ ಮಾಡಿದ್ದಾರೆ, ಈಗ ಮತ್ತೆ ಪದೇ ಪದೇ ಚೇಂಜಸ್ನ ಮಾಡೋಕ್ಕೆ ಪಿ ಯು ಬೋರ್ಡ್ ಅವರು ನಿರಾಕರಣೆ ಮಾಡಿದ್ದಾರೆ. ಸದ್ಯಕ್ಕೆ ಪಿ ಯು ಬೋರ್ಡ್ ಅವರು ಯಾವುದೇ ನಿರ್ಧಾರ ಕೂಡ ಕೈಗೊಂಡಿಲ್ಲ, ಯಾವುದೇ ಅಫಿಷಿಯಲ್ ಆರ್ಡರ್ ಕೂಡ ಮಾಡಿಲ್ಲ. ಬಹುಶಃ ಒಂದು ಸ್ಟಾರ್ಟಿಂಗ್ ಒಂದೆರಡು ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡ್ಬೋದು ಅಂತ ಅನ್ಕೋತೀನಿ. ಬಟ್ ಜೆ ಡಬ್ಲ್ಯೂ ಮೈನ್ಸ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾ ಆಗೋ ಕಾರಣ ಅದಕ್ಕೆ ಅದನ್ನು ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕಾಗಲ್ಲ. ಅದು ಬಂದ್ಬಿಟ್ಟು ಸೆಂಟ್ರಲ್ ಅಂಡರ್ ಬರ್ತದೆ, ಅದನ್ನು ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕಾಗಲ್ಲ. ಈಗ ಸ್ಟೇಟ್ ಅವರು ಚೇಂಜಸ್ ಮಾಡ್ತಾರಾ ಇಲ್ವ ಅಂತ ಕಾಯ್ದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಯಾವುದೇ ಬದಲಾವಣೆ ಕೂಡ ಮಾಡಿಲ್ಲ, ಮುಂದೆ ಮಾಡ್ತಾರಾ ಅಂತ ನೋಡೋಣ. ಮಾಡ್ತಾರೆ ಅನ್ಕೊಂಡಿದ್ದೆ, ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.